ಸಮನ್ವಯ ಸಮಿತಿ ಸಭೆಗೆ ಹೈಕಮಾಂಡ್ ಒಪ್ಪಿಗೆ ಅಗತ್ಯವಿಲ್ಲ. ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಸಭೆ ನಡೆಸುವ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮನ್ವಯ ಸಮಿತಿ ಸಭೆ ಈ ತಿಂಗಳಲ್ಲಿ ನಡೆಯಬಹುದು ಎಂದ ಅವರು, ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೇಳಿಕೆ ನೀಡಿದ್ದ ಕೋಳಿವಾಡ ಹಾಗೂ ರಾಜಣ್ಣ ಅವರಿಗೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ನೋಟಿಸ್ ನೀಡಿದ್ದಾರೆ. ಅವರು ಕೊಡುವ ಉತ್ತರದ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ. ಸಿದ್ದರಾಮಯ್ಯ ರಾಷ್ಟ್ರದ ರಾಜಕಾರಣಕ್ಕೆ ಹೋಗುವ ಬಗ್ಗೆ ಅವರನ್ನೇ ಕೇಳಬೇಕು. ಅವರು ವರ್ಕಿಂಗ್ ಕಮಿಟಿ ಸದಸ್ಯರಾಗಿದ್ದಾರೆ. ನಮ್ಮ ಪಕ್ಷದ ನಾಯಕರಾದ ಅವರು ಕಮಿಟಿ ಸದಸ್ಯರಾದ ತಕ್ಷಣ ದೆಹಲಿ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನೋ ಅರ್ಥವಲ್ಲ. ಇನ್ನು ಮಂಡ್ಯ ಲಾಕಪ್ ಡೆತ್ ಪ್ರಕರಣ ತನಿಖೆ ಹಂತದಲ್ಲಿದ್ದು ವರದಿ ಬಂದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ರು. ಅಲ್ಲ, ಹೈಕಮಾಂಡ್ ಏನು ಸೂಚನೆ ಅಗತ್ಯ ಇಲ್ಲ, ನಮಗೆ ಯಾವಾಗ ಬೇಕೋ ಆವಾಗ ಸಮನ್ವಯ ಸಮಿತಿ ಅಧ್ಯಕ್ಷರು ಕರೀತಾರೆ. ಅಂಥ ಸಂದರ್ಭ ಏನಾದರೂ ಬಂದರೆ ನಾವು ಅಂದ್ಕೊಂಡಿರೋದು ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಸಾರಿ ಭೇಟಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ. ಅದೇ ರೀತಿ ಈ ಬಾರಿ ಈ ತಿಂಗಳಲ್ಲಿ ಕರಿಬೋದು. ಅದಕ್ಕೆ ಅವರು ನಮ್ಮ ಅಧ್ಯಕ್ಷರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ಅವರು ಸೂಕ್ತವಾದಂಥ ಕ್ರಮ ತಗೊಳ್ತಾರೆ. ನೀವು ಅವ್ರನ್ನೇ ಕೇಳಬೇಕು. ಅವರು ವರ್ಕಿಂಗ್ ಕಮಿಟಿಗೆ ಅವ್ರನ್ನ ತೆಗೆದುಕೊಂಡಿದ್ದಾರೆ, ಯಾಕೆಂದರೆ ಅವರು ನಮ್ಮ ಪಕ್ಷದಲ್ಲಿ ಇವತ್ತು ಒಬ್ಬ ನಾಯಕರಾಗಿ ಮುಖಂಡರಾಗಿ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು. ಹಾಗಾಗಿ ಅವರನ್ನು ವರ್ಕಿಂಗ್ ಕಮಿಟಿಗೆ ತಗೊಂಡಿದ್ದಾರೆ. ಅದರ ಅರ್ಥ ಡೆಲ್ಲಿಗೆ ಹೊರಟೋಗ್ತಾರೆ ಅಂತ ಅಲ್ಲ. ಸರ್, ಏ ಮಂಜು ಸೇರಿದಂತೆ ಮೂರು ಜನ ಏನೋ ಬಿಜೆಪಿಗೆ ಹೋಗ್ತಾರೆ, ಕಾಂಗ್ರೆಸ್ ಗೊತ್ತಿಲ್ಲ. ಇಲಾಖೆಯಲ್ಲಿ ತನಿಖೆ ನಡೀತಾ ಇದೆ, ಅದು ಏನಿದ್ರೂ ಕೂಡ ಅದರ ತನಿಖೆ ವರದಿ ಬಂದ ಮೇಲೆ ಅದಕ್ಕೆ ಸೂಕ್ತವಾದಂತಹ ಕ್ರಮ ತಗೊಳ್ತೇವೆ. ಏನು ಹೇಳಿ ಮಂಡ್ಯ ಮತ್ತೆ ಆಸ್ತಕ್ಕೆ, ಮಂಡ್ಯ ಮತ್ತೆ ಆಸ್ತಕ್ಕೆ ಲೋಕಸಭಾ ಅಭ್ಯರ್ಥಿನ ಮಾಡೋದ್ರ ಬಗ್ಗೆ ಗೊತ್ತಿಲ್ಲ, ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಜಾರಿ ಮಾಡ್ತೀರಾ ಸರ್? ಸರ್, ಔರಾದ್ಕರ್ ವರದಿ ಯಾವುದು? ಔರಾದ್ಕರ್ ವರದಿ ಈಗಾಗಲೇ ಅದು ಆರನೇ ಇದು ಸಿಕ್ಸ್ ಪೇ ಕಮಿಷನ್ಗೆ ಮನವಿ ಮಾಡಿದ್ದೇವಲ್ಲ, ಈಗಾಗಲೇ ನಡೀತಾ ಇದೆ.